Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನೋಡು, ನಿಮ್ಮ ಸ್ಕ್ರೀನ್ ಮೇಲೂ ಅದೇ ಬರ್ತಾ ಇರಬೇಕಲ್ವಾ? ಹಾಗಿದ್ರೆ ನಮ್ಮ ಪ್ರಾಜೆಕ್ಟ್ ಸೆಂಡ್ ಆಯ್ತಾ? ಡೌಟೇ ಬೇಡ ಸತ್ಯ, ಡೌಟೇ ಬೇಡ. ಥ್ಯಾಂಕ್ ಯು ಕಣೋ ರಾಕಿ, ಅಂತೂ ಇಂತೂ ನಾವು ಮೊದಲನೇ ಹೆಜ್ಜೆ ಇಟ್ಬಿಟ್ವಿ. ಕಂಗ್ರ್ಯಾಚುಲೇಷನ್ಸ್. ಅಮ್ಮ, ನೀನಾದ್ರೆ ಸ್ವಲ್ಪ ಮಾತಾಡಬೇಕು. ಏನು ಹೇಳ್ತಿರ್ತೀನಿ? ನೀನು ನನ್ನ ಮೇಲೆ ಏನಾದರೂ ಕೋಪನಾ? ಅದನ್ನ ಈ ತರ ತಿರಸ್ಕೊತಿದ್ಯಾ? ಯಾಕೆ ಇರ್ತನ ಏನೇನೋ ಮಾತಾಡ್ತಿದ್ಯಾ? ಯಾಕೆ ಇಷ್ಟನ್ನ ಕೋಪ ಮಾಡ್ಕೊಂಡಿದ್ಯಾ? ನಾನು ಕೇಳಿದ್ದು ಅಮ್ಮನ್ನ. ಹೇಳಮ್ಮ, ನಿನಗೆ ನನ್ನ ಮೇಲೆ ಏನ್ ದ್ವೇಷ? ನಾನು ಅಂತದೇನ್ ಮಾಡಿದೀನಿ? ನಿನಗೆ ನನ್ನ ಮೇಲೆ ಏನಾದರೂ ಕೋಪ ಇದ್ರೆ ಅದನ್ನ ಡೈರೆಕ್ಟ್ ಆಗಿ ನನ್ನ ಹತ್ರ ತಿರಸ್ಕೋ. ಬಯದಿದ್ರೆ ನನಗೆ ಬೈ. ಅದನ್ನ ಬಿಟ್ಟು ಇಂಡೈರೆಕ್ಟ್ ಆಗಿ ಯಾರ್ಯಾರ ಹತ್ರನೋ ಮಾತು ಕೇಳೋ ಹಾಗೆಲ್ಲ ಮಾಡಬೇಡಮ್ಮ ನೀನು. ಕೀರ್ತನ, ನೇರವಾಗಿ ವಿಷಯಕ್ಕೆ ಬಾ. ಏನಾಯ್ತು ಈಗ? ನಾನು ಯಾರ ಕೈಲಿ ನಿನ್ನನ್ನು ಬಯಸಿದ್ದೀನಿ? ನಿಮ್ಮ ಅಪ್ಪ ಏನಾದರೂ ಅಂದ್ರ? ಅಪ್ಪ ಅಲ್ಲಮ್ಮ, ಇದೊಳಲ್ಲ ನಿನ್ನ ಮುದ್ದಿನ ಸೊಸೆ ಸತ್ಯ. ಅವಳು ಆಫೀಸ್ಗೆ ಊಟ ಕೊಡೋ ನೆಪದಲ್ಲಿ ಬಂದು ನನ್ನ ಮೇಲೆ ಹೇಗೆಲ್ಲ ರೇಗಾಡೋದು ಗೊತ್ತಾ? ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿತಿದೆ ನನಗೆ. ಸತ್ಯನ ಅವಳು ಹಾಗೆ ಮಾಡೋಳಲ್ವಲ್ಲ? ಹೋ, ಹಾಗಿದ್ರೆ ನನ್ನ ಕತೆ ಹೇಳ್ತಾ ಇದ್ದೀನ ಚಿಕ್ಕಿ. ಅವಳು ನನ್ನ ಆಫೀಸ್ಗೆ ಬಂದು ನನ್ನ ಕ್ಯಾಬಿನಲ್ಲೇ ಕೂತ್ಕೊಂಡು ನನಗೆ ಅನ್ನೋ ಅಷ್ಟು ಧೈರ್ಯ. ಇದೆಲ್ಲ ನೀವುಗಳು ಕೊಟ್ಟಿರೋ ಸದ್ರಾಮ ಅವಳಿಗೆ, ಅದಕ್ಕೆ ಅವಳು ನನಗೆ ಇಷ್ಟೊಂದು ಉದ್ದ ಆಗಿರೋದು. ಸಾಕು ಕೀರ್ತನ, ನೀ ಹೇಳೋದ್ ನೋಡಿದ್ರೆ ನಾವೇ ಅವಳನ್ನ ನಿನ್ನ ಹತ್ರ ಜಗಳ ಮಾಡು ಅಂತ ಹೇಳಿ ಕಳಿಸಿದೀವಿ ಅನ್ನೋ ತರ ಆಡ್ತಿದ್ಯಾ? ಅವಳಿಗೆ ಪ್ರತಿಯೊಬ್ಬರ ಹತ್ರನು ಹೋಗಿ ಜಗಳ ಮಾಡಿಕೊಂಡು ಗಲಾಟೆ ಮಾಡ್ಕೊಳ್ಳೋ ಚಾಳಿ, ಅದಕ್ಕೆ ನಾನೇನೆ ಮಾಡೋಕ್ಕಾಗತ್ತೆ? ಅವಳಿಂದಾಗಿ ಮನೇಲಂತೂ ನೆಮ್ಮದಿ ಇಲ್ಲ, ಈಗ ಆಫೀಸಲ್ಲೂ ನೆಮ್ಮದಿ ಇಲ್ಲ. ಅವಳನ್ನ ಹೀಗೆ ಬಿಟ್ರೆ ನಮ್ ಎಲ್ಲರ ತಲೆ ಮೇಲೂ ಕೂತ್ಕೊಂಡು ಡಾನ್ಸ್ ಮಾಡ್ತಾಳೆ. ಊಟ ಕೊಡೋ ನೆಪದಲ್ಲಿ ಆಫೀಸ್ಗೆ ಹೋಗಿ ಇಷ್ಟೆಲ್ಲ ರಂಪ ಮಾಡಿದಾಳ ಅವಳು. ಇರು, ನಾನೇ ಅವಳನ್ನು ವಿಚಾರಿಸ್ಕೋತೀನಿ. ಅಕ್ಕ ಒಂದ್ ನಿಮಿಷ, ಸಮಸ್ಯೆ ಅಂತ ಬಂದಾಗ ಇಬ್ರು ಮಾತನ್ನು ಕೇಳಿಸ್ಕೋಬೇಕು ಅಕ್ಕ. ಒಬ್ಬರ ಮಾತನ್ನ ಕೇಳಿ ಇನ್ನೊಬ್ರ ಜೊತೆ ಜಗಳ ಆಡೋದಕ್ಕಿಂತ ಸತ್ಯನ ಕರೆದು ಏನಾಯ್ತು ಅಂತ ಕೇಳೋದು ಒಳ್ಳೇದಲ್ವಾ? ಅಲ್ಲ ಚಿಕ್ಕಿ, ನಿಮಗ ಅವಳ ಕಂಡ್ರೆ ಅದ್ ಯಾಕೆ ಅಷ್ಟೊಂದು ಪ್ರೀತಿ ಅಂತ ನನಗಂತೂ ಗೊತ್ತಿಲ್ಲ. ಮನೆ ಮಗಳು ನಾನು, ನಾನು ಹೇಳೋ ಮಾತ ಮೇಲೆ ನಂಬಿಕೆ ಇಲ್ಲ. ಇದಕ್ಕೂ ನಿಮ್ ಸತ್ಯನೇ ಬಂದ್ ಸಾಕ್ಷಿ ಹೇಳಿದ್ರೆ ನಂಬ್ತಿರೇನೋ ಅಲ್ವಾ? ಸರಿಯಾಗಿ ತಲೆ ಕೆಡಿಸಿಟ್ಟಿದ್ದಾಳೆ ಇವಳಿಗೆ. ಚಿಕ್ಕಿ, ಮೊದಲು ನೀವು ಅವಳ ಪರವಾಗಿ ಮಾತಾಡೋದನ್ನ ನಿಲ್ಸಿ. ಎರಡು ತಲೆ ನಾಗರ್ ಹಾವೋಳು, ನಿಮಗಿನ್ನೂ ಅದು ಅರ್ಥ ಆಗಿಲ್ಲ ಅನ್ಸುತ್ತೆ. ಸರಿ, ಈ ಸಲ ನಾನೇ ಸತ್ಯನ ಹತ್ರ ಹೋಗಿ ವಿಚಾರಿಸ್ತೀನಿ, ನಿಜ ಏನು ಅಂತ ನನಗೂ ಗೊತ್ತಾಗಲಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.